ಕೊಲ್ಹಾರ ಪಟ್ಟಣದಲ್ಲಿ ವಿವಿಧೆಡೆ 76ನೇ ವರ್ಷದ ಸ್ವಾತಂತ್ರ್ಯ ದಿನವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು। ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಫೀಕ್ ಫಕಾಲಿ ಎಪಿಜೆ ಅಬ್ದುಲ್ ಕಲಾಂ ವೃತ್ತದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಲಕ್ಷ್ಮಿ ತೇಲೂರು ಉಸ್ಮಾನ್ ಪಟೇಲ್ ಒಡೆತನದ ಎಪಿಜೆ ಅಬ್ದುಲ್ ಕಲಾಂ ಆಂಗ್ಲ ಮಾಧ್ಯಮಿಕ ಶಾಲೆಯಲ್ಲಿ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಡಳಿತಾಧಿಕಾರಿ ಎಸ್ಎಸ್ ನಾಯಕಲ್ ಮಠ್ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರಧ್ವಜ ಕ್ಕೆ ಗೌರವ ವಂದನೆ ಸಲ್ಲಿಸಿದರು। ತಾಲೂಕು ಆಡಳಿತ ಹಾಗೂ ಪಟ್ಟಣ ಪಂಚಾಯಿತಿ ಸಹಯೋಗದಲ್ಲಿ ಎಂಪಿಎಸ್ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ತಾಲೂಕು ದಂಡಾಧಿಕಾರಿ ಎಸ್ಎಸ್ ನಾಯಕಲ್ ಮಠ್ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿ ಸಂದೇಶ ನೀಡಿದರು। ಕಾರ್ಯಕ್ರಮದ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಮಹನೀಯರನ್ನ ಹಾಗೂ ಹಿರಿಯ ನಾಗರಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು। ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ ನಡೆದವು। ನಾಡಗೀತೆ ರೈತಗೀತೆ ಮಕ್ಕಳು ಶಿಕ್ಷಕರು ಅಧಿಕಾರಿಗಳು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಗೌರವ ಸಲ್ಲಿಸಿದರು। ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವೀರೇಶಟ್ಟಿ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಎಫ್ಎಸ್ ಪಠಾಣ್ ವೈದ್ಯಾಧಿಕಾರಿ ಶ್ರೀಮತಿ ಲಕ್ಷ್ಮೀ ತೇಲೂರ್ ಪಿಎಸ್ಐ ಪ್ರವೀಣ್ ಕುಮಾರ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಚನ್ನಮಲ್ಲಪ್ಪ ಗಿಡಾಪ್ಗೌಡ್ ಶ್ರೀಶೈ ಮುಡ್ವಾಡ್ ನಿಂಗುಗಣಿ ದಸ್ಗೀರ್ ಕಲಾದ್ಗಿ ವಿಜಯ ಮಹಂತೇಶ್ ಗಿಡಾಪ್ಗೌಡ್ ತೌಸಿಫ್ ಗಿರ್ಗಾಂವಿ ಬಾಬು ಭಜಂತ್ರಿ ಅಪ್ಪಾಸಿ ಮಟ್ಟಿಹಾಳ್ ಶ್ರೀಶೈ ಲಥಣಿ ಶಿವಪ್ಪ ಶ್ರೀಮತಿ ಹೆರ್ಕಲ್ ಇಟಿ ನದಾಫ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು। ರಾಷ್ಟ್ರ ಧ್ವಜಕ್ಕೆ ಗೌರವ ವಂದನೆ ಸಲ್ಲಿಸಿದರು। जन जन महाराज नायक जय हे भारत भाग्य विधाता पंजाब सिंधु वंदा विंध्य हिमाचल यमुना गंगा उच्चल जलधि तरंगा तव शुभ नामे जाहे तव शुभ आशीष माहे गाहे तव जय गाथा जन जन मंगल स्वातंत्र सेनानी स्वातंत्र वीर सेनानी बलिदान वीर सेनानी मेरा माटी मेरा देश कार्यक्रम के मेरा माटी मेरा देश कार्यक्रम के मेरा माटी मेरा देश कार्यक्रम के हर घर तिरंगा कार्यक्रम के हर तिरंगा कार्यक्रम के वंदे 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 आप
Dimitri is on the deck. He offers care to every sensitive
ಟೌನ್ ಅಂಡ್ ಸೋ ಮೇರಿ ಕಾಲ್ ಅಪಾನ್ ಶ್ರೀ ಇರಣ್ಣ ಸರ್ ಅಪಾನ್ ದ ಸ್ಟೇಜ್ ಈ ಬಂದು 77ನೇ ಸ್ವಾತಂತ್ರ್ಯೋತ್ಸವಕ್ಕೆ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉಸ್ಮಾನ್ ಪಟೇಲ್ ಜಿಯವರನ್ನ ಹಾರ್ದಿಕವಾಗಿ ಕೋಲಾರದ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಕಲ್ಲು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಲಾರ ಇವರು ಈ 77ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಇವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಅವರಿವರಲ್ಲದೆ ಸರ್ವ ಮಹನೀಯರನ್ನ ಆತ್ಮೀಯವಾಗಿ ನಮ್ಮ ಶಾಲೆಯ ಅಧ್ಯಕ್ಷರ ಪರವಾಗಿ ಸರ್ವ ಸಿಬ್ಬಂದಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಹಾಯ್ ಬಾ
ದ್ರಾವಿಡ ಉತ್ತಲ ವಂದ ವಿಂದೆ ಹಿಮಾಚ ಶುಭ ನಾಮೇ ತವ ಶುಭಾಶಿಷ ಮಾಯೆ ಗಾಯೇ ತವ ಜಯ ಜನರ ಮಂಗಲದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ बोलो भारत माता की जय। बोलो भारत ಅತಿಥಿ ದೇವೋಭವ ನಲ್ಲೋಡಿಯಂತೆ ಇದೀಗ ನಮ್ಮ ಈ ದಿನದ ವಿಶೇಷ ಈಗ ಸ್ವಾಗತ ಗೀತೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ವಿದ್ಯಾರ್ಥಿನಿಯರಿಂದ ಸ್ವಾಗತ ಗೀತೆ ಪ್ರೇಮಾಡಿ ವಿದ್ಯಾರ್ಥಿನಿಯರ ವೇದಿಕೆಯಲ್ಲಿ ಆಗಮಿಸಬೇಕು ಅಧಿಕಾರಿಯವರಿಂದ ಪರೇಡ್ ಮೂಲಕ
ಪೊಲೀಸ್ ಪರೇಡ್ ಮೂಲಕ ಈ ಪಥಸಂಚಲನ ಕಾರ್ಯಕ್ರಮ ನಮ್ಮೆಲ್ಲರನ್ನು ಮೈ ರೋಮಾಂಚನಗೊಳಿಸುವ ಪಥಸಂಚಲನ ಈಗ ಅತ್ಯುನ್ನತ ಹಬ್ಬಗಳ ಒಂದು ಈ ದಿನವು ಭಾರತೀಯ ಹೃದಯಗಳನ್ನು ಸ್ಪರ್ಶಿಸುವ ವಿಶೇಷ ದಿನ. ಹಲವಾರು ವೀರ ಮಹಾಪುರುಷರ ತ್ಯಾಗ ಬಲಿದಾನ ಹಾಗೂ ಹೋರಾಟದಿಂದ ನಾವು ಸ್ವಾತಂತ್ರ್ಯವನ್ನು ಗಳಿಸಿದ್ದೇವೆ. ಅವರ ಹೋರಾಟವನ್ನು ಭಾರತೀಯರಾದ ನಾವು ಗೌರವಿಸಬೇಕು. ಈ ಸ್ವಾತಂತ್ರ್ಯ ದಿನವು ನಮ್ಮಲ್ಲಿ ಜಾಗೃತಿಯ ಭಾವನೆಯನ್ನು ಮೂಡಿಸಬೇಕು. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ವೀರ ಮಹಾಪುರುಷರ ಸ್ಮರಣೆಯಲ್ಲಿ ನಾವು ನಮ್ಮ ಭಾರತೀಯ ಸಂಸ್ಕೃತಿ, ಶಿಕ್ಷಣ ಹಾಗೂ ವಿಜ್ಞಾನವನ್ನು ಬೆಳೆಯಬೇಕು. ಈ ಸುಂದರ ಪಟ್ಟಣ ಕೋಲಾರ ತಾಲೂಕು ಕೇಂದ್ರವಾಗಿದ್ದು ನಮ್ಮೆಲ್ಲರ ಹೆಮ್ಮೆ. ಜನಮ ಹೆಸರಿಗೆ ಪ್ರಸಿದ್ಧವಾದ ಪಟ್ಟಣವಾಗಿದೆ. ಕೂಡಲಿ ಕೃಷ್ಣ ವಿದ್ಯುತ್ ಅವರ ಕರ್ನಾಟಕದ ಅತಿ ಉದ್ದವಾದ ಕೃಷ್ಣಾ ನದಿಗೆ ನೀರು ಸಂಪರ್ಕ ಸೇತುವೆ.
ಮುಳುಗಾಡ ಕೈಗಾರಿಕಾ ಪ್ರದೇಶ ಉತ್ತಮವಾದ ಕೃಷಿ ಭೂಮಿ ಹೊಂದಿದ್ದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಸಾಹಿತ್ಯ ಕ್ಷೇತ್ರ, ಕೃಷಿ, ಕೈಗಾರಿಕೆ, ಜನಪದ ಕಲಾವಿದರನ್ನು ಹೊಂದಿರುವ ನಮ್ಮ ತಾಲೂಕು ನಮ್ಮ ಹೆಮ್ಮೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವಾರು ದಶಕಗಳು ಕಳೆದಿವೆ. ಭಾರತ ದೇಶವು ಎಲ್ಲ ಕ್ಷೇತ್ರಗಳಲ್ಲಿ ಪ್ರಪಂಚದಾದ್ಯಂತ ತನ್ನ ಛಾಪು ಮೂಡಿಸಿದೆ. ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕ, ಕೃಷಿ, ಶಿಕ್ಷಣ, ಸಾಹಿತ್ಯ, ಕ್ರೀಡೆ ಸೇರಿದಂತೆ ಎಲ್ಲ ರಂಗದಲ್ಲಿ ಭಾರತ ಸಾಕಷ್ಟು ಪ್ರಗತಿ ಸಾಧಿಸಿದೆ. ಪರಮಾಣು ಸಾಮರ್ಥ್ಯದ ದೇಶವಾಗಿರುವ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹಲವು ಸಾಧನೆಗಳನ್ನು ಮಾಡಿದೆ. ಚಂದ್ರಯಾನ ಮೂರರ ಯಶಸ್ಸಿಗೆ ದೊಡ್ಡ ಸಾಕ್ಷಿ. ಅಭಿವೃದ್ಧಿಯ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಸಾಕಷ್ಟು ಮುನ್ನಡೆ ಸಾಧಿಸಿದೆ. ಜಗತ್ತು ಭಾರತದತ್ತ ನೋಡುತ್ತಿದೆ. ಆತ್ಮೀಯ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷಗಳಾದರೂ ಇಂದು ಭಾರತವು ಅಪರಾಧ, ಭ್ರಷ್ಟಾಚಾರ, ಹಿಂಸೆ, ನಕ್ಸಲೈಸಿ, ಭಯೋತ್ಪಾದನೆ, ಬಡತನ, ನಿರುದ್ಯೋಗ, ಅನಕ್ಷರತೆಯಂತಹ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದೆ ಎಂಬುದಂತೂ ನಿಜ. ಆದಾಗ್ಯೂ ಸರ್ಕಾರಗಳು ಅನೇಕ ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಸ್ಯೆಗಳನ್ನು ಕೊನೆಗೊಳಿಸಲು ಪ್ರಯತ್ನಿಸಬೇಕು. ಭಾರತವನ್ನು ಈ ಸಮಸ್ಯೆಗಳಿಂದ ಹೊರತರುವವರೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಕನಸು ನನಸಾಗುವುದಿಲ್ಲ. ಹಿಂದೂ ಮಹಾಸಾಗರಷ್ಟು ಅಯ್ಯಾಗಲು ನಮ್ಮ ಪ್ರಯತ್ನಗಳು ಗಂಗಾ ನದಿಯಂತೆ ಸುರಕ್ಷಿತವಾಗಿರಬೇಕು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮೌಲ್ಯಗಳ ಹಿಂದೆ ಸಾವಿರಾರು ವರ್ಷಗಳ ಹಿಂದಿನ ಸಂಸ್ಕೃತಿ, ಕೃಷಿ ಮನೆಗಳ ತಪಸ್ಸು, ದೇಶವಾಸಿಗಳ ತ್ಯಾಗ, ಬಲಿದಾನ ಎಂದು ಎಲ್ಲರೂ ಒಗ್ಗಟ್ಟಾಗಿ ಸಂಕಲ್ಪ ಮಾಡೋಣ. ಇವೆಲ್ಲವೂ ನಮಗೆ ಸ್ಫೂರ್ತಿಯಾಗಲಿ. ಬನ್ನಿ.
ವಿಜಯಪುರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾದ ಶ್ರೇಯ ಆಸ್ಪತ್ರೆಯಲ್ಲಿ ಸಕಲ ಸೌಲಭ್ಯಗಳು ಅಲ್ಲದೆ ಜಾಗತಿಕ ಶ್ರೇಷ್ಠತೆಯಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದ್ದು ಅತ್ಯಾಧುನಿಕ ಸೌಲಭ್ಯಗಳು ಉಪಕರಣಗಳೊಂದಿಗೆ ಸುಸಜ್ಜಿತವಾಗಿರುವ ಶ್ರೇಯ ಆಸ್ಪತ್ರೆಯು ಆರೋಗ್ಯ ರಕ್ಷಣೆಯ ಆದ್ಯತೆಯ ತಾಣವಾಗಿದೆ. ಇನ್ನು ಅದ್ಭುತ ಸಮಗ್ರ ಆರೋಗ್ಯ ಸೇವೆಯನ್ನ ಒದಗಿಸುತ್ತಿದೆ. ಆಸ್ಪತ್ರೆಯಲ್ಲಿ ಅರ್ಹತೆ ಮತ್ತು ಅನುಭವಿ ವೈದ್ಯಕೀಯ ವೃತ್ತಿಪರರು ಹೊಂದಿದ್ದು ರೋಗಿಗಳಿಗೆ 24/7 ಕಾಲತಜ್ಞರ ಆರೈಕೆಯಲ್ಲಿ ಅತ್ಯುತ್ತಮವಾದ ಸೇವೆಯನ್ನ ನೀಡುತ್ತಿದ್ದಾರೆ. ಇದಕ್ಕೆ ಡಾಕ್ಟರ್ ಶಕುಂತಲಾ ಯು ಪೂಜೇರಿ ಎಂಡಿ ಹಾಗೂ ಡಾಕ್ಟರ್ ಶಿವಕುಮಾರ್ ಯು ಪೂಜೇರಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರು ಇವರಿಂದ ಮುಂಜಾನೆ 10:30 ಮಧ್ಯಾಹ್ನ 2:30 ಸಾಯಂಕಾಲ 5:30-8:30 ಅವಧಿಯಲ್ಲಿ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಅಲ್ಲದೆ ಆಸ್ಪತ್ರೆಯಲ್ಲಿ ಸೌಲಭ್ಯಗಳು ಪ್ರಸೂತಿ ಮತ್ತು ಸ್ತ್ರೀ ರೋಗ ಚಿಕಿತ್ಸೆ ಬಂಜೇತನ ನಿವಾರಣಾ ಕೇಂದ್ರ ಅಲ್ಟ್ರಾಸೌಂಡ್ ತಪಾಸಣೆ ಅತ್ಯಾಧುನಿಕ ಸುಸಜ್ಜಿತ ಆಪರೇಷನ್ ಥಿಯೇಟರ್ ಉದರ ದರ್ಶಕ ಮತ್ತು ಗರ್ಭಾಶಯ ದರ್ಶಕ ಚಿಕಿತ್ಸೆ ಉದರ ಶಸ್ತ್ರ ಚಿಕಿತ್ಸೆ ಔಷಧಿ ಚಿಕಿತ್ಸೆ ಮತ್ತು ICU ಮಕ್ಕಳ ಚಿಕಿತ್ಸೆ ನೋವುರಹಿತ ಹೆರಿಗೆ ಪ್ರಯೋಗಾಲಯ ಫಾರ್ಮಸಿ ಎಕ್ಸ್ರೇ ಡಿಲಕ್ಸ್ ರೂಮುಗಳು ಸೆಮಿ ಪ್ರೈವೇಟ್ ರೂಮುಗಳು ಆರೋಗ್ಯ ವಿಮೆ ಸ್ಕೀಮ್ಗಳು ಲಭ್ಯ. ಸಂಪರ್ಕಕ್ಕಾಗಿ ಕರೆ ಮಾಡಿ 08352353990 ಮೊಬೈಲ್ ನಂಬರ್ 8073685482 ಸ್ಥಳ ಶ್ರೇಯಾ ಹಾಸ್ಪಿಟಲ್ ಭಾವಸಾರ ನಗರ ಜೈಲ್ ರೋಡ್ ಮಾನಸ ರೆಸಿಡೆನ್ಸಿ ಗೇಟ್ ಎದುರುಗಡೆ ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.